Hi friends, namaste elrigu. Welcome back to my channel. Ivattin topic appa antandre illodi nanu flower pant tarisidini kanaste nenu flipkart inda flower tarisidini part tarisidini adakke ivaga vegetable money seeds hakidnalva adane idka ಟ್ರಾನ್ಸ್ಫರ್ ಅಂದರೆ ಮಾಡಬೇಕಂತ ಇದರೊಳಗೆ ಸಸಿ ನೆಡಬೇಕಂತ ನಿಮಗೆ ತೋರಿಸ್ತೀನಿ ಇಲ್ಲಿ ಎಷ್ಟು ದೊಡ್ಡವಾಗಿದ್ದಾವೆ ಅಂತ ಬದನೆ ಗಿಡ ಮತ್ತು ಟೊಮಾಟೆ ಗಿಡ ಇಲ್ಲಿ ನೋಡ್ಬೋದು ಕಾಣಿಸ್ತಾ ಇದೆಯಲ್ಲ ಈಗ ಟೊಮಾಟೆ ಗಿಡ ಮತ್ತು ಇದು ಬದನೆ ಗಿಡ ಇದು ಜಾಸ್ತಿ ಹಾಕಿದ್ದಿಲ್ಲ ನಾಲ್ಕು ಬೀಜ ಹಾಕಿದ್ದೆ ಅಷ್ಟೇ ಚೆನ್ನಾಗಿ ಬೆಳೆದಿದೆ ಇದನ್ನ ತೆಗೆದು ಬೇರೆ ಪ್ಲಾಂಟಿಗೆ ಹಾಕಬೇಕು ಅಂತ ಇವಾಗ ಬನ್ನಿ ಯಾವ ರೀತಿ ಹಾಕೋದಂತ ತೋರಿಸ್ತೀನಿ ಇವಾಗ ನೋಡಿ ಇಲ್ಲಿ ಏನು ಈ ಥರ ಕೊಟ್ಟಿದ್ದಾರೆ ಇಲ್ಲಿ ಹೋಲ್ ಮಾಡ್ಕೋಬೇಕು ಯಾಕಪ್ಪ ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಆದರೆ ಬಸ್ಸದು ಹೋಗಲಿಕ್ಕೆ ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಹೋಲ್ ಮಾಡ್ಕೋಬೇಕು ನಾನು ಯಾವ ರೀತಿ ಹೋಲ್ ಮಾಡ್ಕೋತೀನಿ ಅಂತಂದರೆ ಇಲ್ಲಿ ನೋಡಿ ಇದು ದಬ್ನ ಅಂತೀವಿ ನಮ್ಮ ಸೈಡ ಒಂದು ಮಳಿ ಟೈಪ್ ಐತಿ ದಬ್ನ ನೋಡಿ ದೊಡ್ಡ ದೊಡ್ಡ ಕಾಲು ಚೀಲ ಹೊಲಿಯೋಂಥದ್ದು ಇದೆ ದಬ್ನ ಇದನ್ನು ಏನು ಮಾಡ್ತೀನಿ ಬಿಸಿ ಮಾಡ್ತೀನಿ ಬಿಸಿ ಮಾಡಿ ಎರಡು ಮೂರು ಹೋಲ್ ಮಾಡ್ಕೋತೀನಿ ಇದಕ್ಕೆ ಬನ್ನಿ ಓಕೆ ನೋಡಿ ಇದು ಪ್ಲಾಸ್ಟಿಕ್ ಭಾಳ ದಪ್ಪಿದೆ ಜಾಸ್ತಿ ಕಾಸಬೇಕಾಗುತ್ತೆ ಇದು ಕಾಣಿಸ್ತಾ ಇಲ್ವಾ ಇದೇನು ಮಾಡಬೇಕು ಮುಂದಿನ ತುದಿನ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡು ಈ ಪ್ಲಾಸ್ಟಿಕ್ಕಿಗೆ ಹಚ್ಚಬೇಕು ಹಚ್ಚಿದ್ರೆ ಹೋಲ್ ಆಗುತ್ತೆ ಭಾಳ ಗಟ್ಟಿದೆ ಓಕೆ ಈ ತರ ಮಾಡಬೇಕು ಫುಲ್ಲು ಒಂದು ಕಡೆ ಒಂದು ಮೂರಿಂದ ನಾಲ್ಕು ಹೋಲ್ ಮಾಡಿದರೆ ಓಕೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಾಣಿಸ್ತಾ ಇದೆ ಎಲ್ಲದಕ್ಕೂ ಫೋರ್ ಹೋಲ್ ಮಾಡಿದೆ ಒಳಗಿಂದ ಮಾಡಿದ್ರೆ ಬೆಟರ್ ಇಲ್ಲಿಂದ ಮಾಡಿದ್ರೆ ಬೆಟರ್ ಬಹುಶಃ ಒಳಗಿಂದ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ ಯಾಕಂದ್ರೆ ಮ್ಯಾಗ ಏನಾಗುತ್ತೆ ಅಂದ್ರೆ ಪ್ಲಾಸ್ಟಿಕ್ ಒಂದು ಸ್ವಲ್ಪ ರೌಂಡ್ ಟೈಪ್ ಉಳಿತಾ ಇದೆ ಕಂಪ್ಲೀಟಾಗಿ ಹೋಲ್ಡ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಇಲ್ಲಾಂದರೆ ವಿಡಿಯೋ ಲೆಂತೆ ಆಗುತ್ತೆ ಓಕೆ ಇಲ್ಲಿ ನೋಡಿ ಎರಡು ರೆಡಿ ಆಗು ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಬನ್ನಿ ಮಣ್ಣು ಹಾಕಿ ಗಿಡ ಹಚ್ಚಿ ಇವಾಗ ನೋಡಿ ಇದಕ್ಕೆ
ಮಾಡಿ ನೋಡ್ಕೊಳ್ತೀವಿ. ಇದ್ರನ್ನು ಗಿಡ ತಕೋತೀವಿ. ಇದ್ರನ್ನು ಗಿಡ ಕಿತ್ತು ಇದಕ್ಕೆ ಹಚ್ಚಬೇಕು. ಇದ ಹಿಡಿಯಕ್ಕೆ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಪಾರ್ಟಲ್ಲಿ ಹಚ್ಚಲಿಲ್ಲ. ಯಾಕಂತಂದ್ರೆ ಇವಾಗ ಇದನ್ನು ನಾವು ಡೈರೆಕ್ಟಾಗಿ ಬೀಜ ಹಾಕಿ ಹಚ್ಚಿಬಿಟ್ವಿ ಅಂದರೆ ಕರೆಕ್ಟಾಗಿ ಬಿಡೋದಿಲ್ಲ, ಅಂದರೆ ಚೆನ್ನಾಗಿ ಬೆಳಿಬೋದು. ಅದಕ್ಕೋಸ್ಕರ ಐಡಿಯಾ ಮಾಡಿ ಫಸ್ಟ್ ಕ್ಯಾರಿ ಬ್ಯಾಗ್ನಲ್ಲಿ ಸಸಿ ಹಾಕಿ, ಅಂದರೆ ಬೀಜ ಹಾಕಿ, ಆಮೇಲೆ ದಿನಕ್ಕೆ ಕಿತ್ತು ಹಚ್ಚಬೇಕಂತ ಐಡಿಯಾ ಮಾಡಿದ್ವಿ. ಎರಡೆರಡಾಗಿನ ಒಂದು ನಾಲ್ಕೈದು ಕಡೆ ಅಗ್ರೋದಲ್ಲಿ ನಾನು ಮೂರು ಥರ ಸೀಡ್ಸ್ ತೊಗೊಂಬಂದಿದ್ದೆ ಫ್ರೆಂಡ್ಸ್. ಒಂದು ಟೊಮ್ಯಾಟೊ, ಮತ್ತು ಒಂದು ಸಸಿ ಗಿಡ, ಮತ್ತು ಒಂದು ಗಜ್ರಿ. ಗಜ್ರಿ ಈಸಿಯಾಗಿ ನಾವು ಯೂಸ್ ಮಾಡ್ಬೋದು ಅಂತ ಐಡಿಯಾ ಮಾಡ್ಕೊಂಡು ತೊಗೊಂಬಂದಿದ್ದೆ. ಬಟ್ ಗಜ್ರಿ ಆಗಲಿ ಇಲ್ಲಿ ನೋಡಿ ಬದನೆ ಗಿಡ. ಇದು ಜಾಸ್ತಿ ಹಾಕಿರಲಿಲ್ಲ ನಾನು, ಯಾಕಂದರೆ ಸಿಂಗಲ್ ಸಿಂಗಲ್ ಹಾಕೋದಲ್ವ. ಅದಕ್ಕೋಸ್ಕರ
ಬೇರೆ ಕಿತ್ತು ಹೋಗುವ ಚಾನ್ಸಸ್ ಇರುತ್ತೆ, ವೆರಿ ಅಂದರೆ ಸ್ಮೂತ್ ಇರುತ್ತೆ. ಅದಕ್ಕೋಸ್ಕರ ಎರಡು ಕಡೆ ಹಚ್ಚಿದೆ. ಈ ಟೈಪ್ ಹಚ್ಚಬೇಕಂತೆ ಈಗ ಆಯ್ತಾಕರದ್ದು ಪಾಟ್ ತರಿಸಿರೋದು. ಇವಾಗ ರೌಂಡ್ ತರಿಸಿದ್ರೆ ಒಂದೊಂದೇ ಗಿಡ ಹಚ್ಬೇಕಾಗುತ್ತೆ. ಇವಾಗ ಇದು ಎರಡು ಕ್ಯಾರಿ ಬ್ಯಾಗು ಚೆನ್ನಾಗಿದೆ. ಇದರಲ್ಲಿ ಸ್ವಲ್ಪ ಒಂದೊಂದು ಗಿಡ ಹಚ್ಬಿಟ್ರೆ ಇದು ಇದರಲ್ಲಿ ಫಿಕ್ಸ್ ಆಗ್ಬಿಡುತ್ತೆ, ಬೆಳಿತೈತೆ. ಒಂದೊಂದು ಆದರೆ ಬೆಳಿತೈತೆ. ಅದಕ್ಕೋಸ್ಕರ ಇದರಲ್ಲಿ ಎರಡೆರಡು ಗಿಡನ ಹಚ್ಚಬೇಕು. ಟೊಮಾಟೊ ಸ್ಪೇಸ್ ಆಗುತ್ತೆ, ಅದಕ್ಕೆ ಬೆಳಕು ಚೆನ್ನಾಗಿ ಸಂಸ್ಕರಿಸಿ ಈಗ ಎಕ್ಸ್ಟ್ರಾ ಇರೋದನ್ನ ಇದನ್ನ ವೇಸ್ಟ್ ಮಾಡಬಾರ್ದು ಅಂತ ಇದೆ. ಸಪ್ರೇಟ್ ಆದರೆ ಬೆಳಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋ ಬರ್ತೀನಿ. ಥ್ಯಾಂಕ್ ಯು.